ఉనికిలే ఉగ్ర నరసింహ. ಹಲೋ ಬಾಯ್, ಎಲ್ಲೋ ಇಲ್ಲೇ ಹೊರಗದೀನಿ, ಬಂದೆ ಬಂದೆ. ಪೊಲೀಸ ಕೇಸ್ ಅಂತ ಹೇಳಿ ತಿರುಗಾಡೋದಿತ್ತು, ಅದಕ್ಕೆ ಬರಕ್ಕಾಗಿಲ್ಲ. ಕಲರ್ ನೋಡಿ, ಕದರ್ ನೋಡಿ, ಮಾತ್ ನೋಡಿ, ಅದು ಗುಂಡಿಗೆ ಅಲ್ಲ, ಧಾಮ್ ಬೇಕು ಧಾಮ್. ಹೌದು, ಅಲ್ಲೇ ಕಣ್ಣಲ್ಲೇ ಸಾಯಿಸೋ ತಾಕತ್ ಇರ್ಬೇಕು, ಅದೇ ತಾಕತ್ ನಾವ್ ಶಿವ ಭಾಯ್. ಹಿಡಿದು ನಡೆಸಿದ ಮೊದಲ ಮಾತು ಕಲಿಸಿದ ಅವಳ ಮಾತೇ ವೇದ. ಬೆಂಕಿ ಜೊತೆಗೆ ಪಳಗಿದ ಹಠವ ಹೊತ್ತು ತಿರುಗಿದ ಹುಡುಗರು ಏನಿಲ್ಲಪ್ಪ, ಎಲ್ಲರೂ ಆರಾಮದಾರೆ. ಎಲ್ಲ ಮನೇನೆ ಒಂದು ಲಪ್ಪಡ ನಿನ್ನೆ ಬಗೆಹರಿಸಿದೆಯಲ್ಲ, ಈಗ ಎಲ್ಲ ಆರಾಮಾಗತ್ತಪ್ಪ. ಈಗ ನಾವು ನೀವು ಕಲ್ತೀವಿ ಪಾರ್ಟಿ ಮಾಡಿ, ನೀವೇ ಮಾಡ್ರಿ. Thank you.
ನಡ್ರ ರೂಪಾಯಿ ನಾವೇ ಪಾರ್ಟಿ ಮಾಡೋಣ. ಭಾಳ ದಿನ ಆಯ್ತು ಪಂಟಾನೆ ಹೊಡೆದಿಲ್ಲ. ನಂಬಲ್ಲಿರ ಒಂದು ರೂಪಾಯಿ ಇಲ್ಲ. ನಮ್ಮ ಮನ್ಯಾಗ ಇಸ್ಕೊಂಡ್ ಬಂದಿದ್ದೆ ಮೊನ್ನೆನೆ, ಒಟ್ಟು ಖರ್ಚಾಗ್ಬಿಟ್ಟು ಈಗ ನಾರೇ ಪೂರ ತಂಗಳಿ ನೋಡ್ಬೇಕು. ನೀವು ರೂಪಾಯಿ ಆಯ್ತು ಬಿಡು ದೋಸ್ತ, ನಿಮ್ಮ ಹಣೆ ಬರನೆ ಇಟ್ಟೆ ಅದ. ಯಾವಾಗ ಬರೀ ಸಾಸ್ತುದಿನ ಹೇಳ್ತೀರಿ, ನಾವು ಹೋತೀವಿ ನಡ್ರಲೆ. ಆಯ್ತು ಇಲ್ಲೇ ಮಗ ಬಿಟ್ಟಿದೆ ಮೊನ್ನೆ, ಬಹಳ ಚಟಲಾಗಪ್ಪ ಜಿಮ ಕೇಳಲಾಗ ಅದಕ್ಕೆ ತಿನ್ನ. ಅದಿರ್ಲಿ ಶ್ರೀ, ಯಾಕ ನಿನ್ನೆ ಅಷ್ಟು ಗರಮ ಆದ ನಿನ್ನ ಮ್ಯಾಗ ಹಂಗ್ಯಾಕಂದೋದ? ಇಲ್ಲೇ ಮಗ, ನಾವು ಹುಡುಗಿ ಲವ್ ಮಾಡತ್ತಿದ್ದೆ, ಅಕ್ಕಿ ಶ್ರೀ ಪಾಟೀಲ್ ಲವರ್ ಇದ್ವು, ಅದು ನನಗೆ ಗೊತ್ತಿದ್ದಿಲ್ಲ. ಆ ವಿಷಯ ನಾನು ನೋಡೋ ವಿಷಯ ಶ್ರೀ ಪಾಟೀಲ್ ಗೊತ್ತಾಗಿ ಅದು ಅವ್ರು ದೊಡ್ಡ ಮ್ಯಾಟ್ರಾಗಿ ಮತ್ತು ಕಪ್ಪಡ ಆಯಿತು. ಕಪ್ಪಡ ಆದ ಮೂಲಕ ಅದು ಕಾಂಪ್ರಮೈಸ್ ಮಾಡಿಸೋರು. ಕಾಂಪ್ರಮೈಸ್ ಮಾಡಿಸ ಮೂಲಕ ಈಗ ನಾ ಅವನ ಆಟ ಕಾಟೀವಿ. ಮತ್ತು ಮಗ ನಿಂಗೆ ಒಂದು ಇನ್ನೊಂದು ವಿಷಯ ಗೊತ್ತಾ? ಆಗಲೇ ಯಾವನು ಫೋನ್ ಮಾಡಿದ್ದ ಶ್ರೀ ಪಾಟೀಲ್ ಹುಡುಗಂತ, ನಿನ್ನೆ ನೈಟ್ ಪಾರ್ಟಿಯಾಗ ಏನೇನು ಬೈದಾರಂತ ನನಗೆ. ಮಗ ಹಳ್ಳಿ ಹುಡುಗ ಒಳ್ಳೆ ಹುಡುಗ ಬಸ್ಗೆ ಫೋನ್ ಹಚ್ಚು, ಆ ಕಡೆ ಅಟ್ಟ ಕರಿ ಬಾ ಅಂತ. ಎಲ್ಲ ಮಾತಾಡ್ತ ನೋಡೋಣ. ಸರ್ ಅಣ್ಣ ಇಲ್ಲೇ ಹೊರಗಂತ ಹೋಗಣ್ಣ. ನಾ ಬಂದೆ ಅಣ್ಣ. ನನ್ನ ಲಪಡ ಏನಾಯ್ತು ಅಣ್ಣ? ಇರು ಫೋನ್ ಹಚ್ತೀನಿ. ನೀವೊಂದು 10 ನಿಮಿಷ ನೋಡ್ರಿ, ನಾ ಬರ್ತೀನಿ. ಫೋನೇ ಹತ್ತಲ್ಲ ಯಾರು? ಅವ್ರಿಗೆ ನಿನ್ನೆನೆ ಫೋನ್ ಹಚ್ಚಿದ್ರೆ ಅವರು ಕಾಂಪ್ರಮೈಸ್ ಆಗ ಕಾಣಲ್ಲ. ಅವರು ಬಿಟ್ಟರೆ ನಮ್ಮ ಹುಡುಗಿ ಬರ್ತಾರ. ಅವ್ರು ಬಟ್ ಏನ್ರಿ ಅವ್ರಿಗೆ ಕ್ಯಾಚ್ ಕುತ್ತಿದ್ದು ಅಣ್ಣ ಮುಗಿಸ್ಬಿಡ. ಅವ್ರ ಏನೋ ಶ್ರೀ, ನಿನ್ನೆ ನೀವು ನಿಮ್ ದೋಸ್ತರು ಸೇರಿ ಪಾರ್ಟಿ ಟೈಮ್ದಾಗ ಏನೇನೋ ಮಾತಾಡ್ರಿ ಅಂತ ನಾವು ನೀವು ಚಂದಿವಿ ಚಂದಿರ ಮತ್ತ ಇಲ್ಲ ಮುಂದಿನ ನೋಡು. ಯಾವಂದನೋ ನಿನಗ ಯಾರು ಹೇಳ್ಯಾರ? ನಿಮ್ ದೋಸ್ತ ಹೇಳೋ. ಏ ಯಾವ ದೋಸ್ತ? ಯಾರ್ರಿ ಮಾತ್ ಕೇಳ್ಕೊಂಡು ನನ್ನ ತಂಟೆಗೆ ಬಂದ್ರೆ ಚಲೋ ಇರಲ್ಲ. ಏನ್ ಮಾಡ್ತಿ ಏನ್ ಮಾಡ್ತಿ? ಏ ಯಾಕೆ ಹೋಸ್ರಿ, ಏನಾಯ್ತು ಅಣ್ಣ? ಮೊನ್ನೆನೂ ಎಗರೆಗರಿ ಮಾತಾಡೋಣ, ಇವತ್ತು ಏನ್ರ ಹೇಳಿ ಜಗಳ ತೆಗಿಲಿಕತ್ತಾನ ಅಣ್ಣ? ಅವನಿಗೆ ಹೇಳ್ತಿಲ್ಲ.
ಏ ಯಾಕೋ ಹಿಂಗ್ ಯಾಕೆ ಮಾಡಕತ್ತೀನಿ? ಏ ಆಯ್ತು ಆಯ್ತು ಹೋಲ್ಬೇಡ್ರಿ, ಏನಾಗಿಲ್ಲ ಅಣ್ಣ, ನಾನು ಬೈದಾರೋ ಕೇಳಿದಕ್ಕೆ ಹೊಡಕತ್ತಲ್ಲ ಅಣ್ಣ. ಏ ಏನಾಗಿಲ್ಲ ಅಣ್ಣ, ಬಿಡ್ರು, ಏನೂ ಆಗಿಲ್ಲ. ಹಾ ಅಣ್ಣ ಆಯ್ತಾಯ್ತು, ಇಲ್ಲಿಗೆ ಬಿಡ್ರಿ, ಹೋರ್ ಹೋರ್. ಕೆಟ್ಟಪ್ಪ ಇದೊಂದು ಒತ್ತಡಿ ಎಲ್ಲರ ಮುಂದೆ ನನಗೆ ಹೊಡೆದಲ್ಲ. ಇರ್ಲಿ ಇರ್ಲಿ, ನಡ್ರಿಪ್ಪ ನಾವು ಹೋಗೋಣ. ಒಂದ್ ರೂಪಾಯಿ ಗತಿ ಇಲ್ಲ ಅಂತಿ ನಿನ್ನೆ ನೀ ಏನ್ ಹೊಡೆದಿ? ಇವತ್ ನಾ ಹುಡುಕಿ ಹೌದಾ? ಬಾ ಬಾ. ಲುಚ್ಚ ಕೆಲಸ ಮಾಡ್ತೈತ ಅನ್ಕೊಂಡಿದ್ದಲ್ಲ, ಲುಚ್ಚ ಕೆಲಸ ಮಾಡಿದಲ್ಲ, ಇನ್ನೊಂದ್ಸರಿ ನನ್ನ ಕಣ್ಮುಂದ ಕಂಡಂದ್ರಲ್ಲ ಬ್ಯಾರೇನೆ ಆತ. ನಡೆ, ಓ ನಡೆ, ರೈಟ್.
ಲುಚ್ಚ ಅವ ಲುಚ್ಚನ ಅವ್ನ ಸರಿ ನೀವು ಲುಚ್ಚ ಆಗ್ಬೇಡ್ರಿ. ಇನ್ನೊಂದ್ ಸರಿ ಅವ್ನ ಸರಿ ಕಂಡಿದ್ ನೋಡ್ದೆ ಅಂದ್ರೆ ಮಕ್ಕಳ ನೀವು ಇರಲ್ಲ ನೋಡು. ಅಣ್ಣ ಇವ ನಿಮ್ಗೆ ಎದುರಾಗಿಲ್ಲ, ಇನ್ನೊಂದ್ಸಲ ಇವ್ ಸಂಗಡ ಸೇರೋಣ. ಆಯ್ತಣ್ಣ ನೀ ನಮ್ ಯಾರ ಕಣ್ಣಿಗೂ ಕನ್ಸಲ್ಕ್ ಹೋಗ್ಬೇಡ, ಹೋಗ್ಬಿಡೋಣ. ದಡ್ ಶಿವಿಲ್ಲ ಬಾಯ್ ದಡ್. ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಜನ್ಮ ಪಾಪಿಗೂ ಕೊಡಬೇಡ. ಹಣೆ ಬರಹ ನೋಡಯ್ಯ ಜೋಗಿ, ಇಲ್ಲಿ ಉಳಿಯಲ್ಲ ನಿನ್ನಂತ ಯೋಗಿ. ಎಲ್ಲಿದೆ ಬಿಲ್ಡಿಂಗ್? ಇನ್ನೇನು ಕೆಲಸ ಆಗ್ಬೇಕು. ಏನ್ ಕೆಲಸ ಹೇಳೋಣ? ಮಾಡ್ರಿ ಮಾಡೋದ ದಂಧಾನೆ ಅದೇ ಅದ ಹೇಳು. ಕೈ ಇಟ್ಟು ಹೇಳ್ತ ಹೇಳು. ಹುಡುಗರು ಬಂದ್ಮಕ್ ಮಾತಾಡ್ತೀನಿ. ಆಯ್ತು. ಹಲೋ ಯಾರು? ಹಲೋ ಸೆಟ್ ಅನ್ನ. ಅದೇ ಅವ್ರು ನಿಂಗೆ ಭೇಟಿ ಆಗಂದಿದ್ರು. ಎಲ್ಲಿ ಸೆಟ್? ಬ್ರಿಜ್ ಬರಿ ಬರಿ ಬ್ರಿಜ್ ಹತ್ರ. ಹಾಂ ನಮ್ಮ ಹುಡುಗನ ಬರ್ತೀವಿ ನೋಡಿ, ಅಲ್ಲಿಗೆ ಇನ್ನೊಂದು 10 ಮಿನಿಟ್ನೇ ಅಲ್ಲೇ ಇರ್ತೀವಿ. ಹಾಂ ಸೀಟ. ಕೆಲ್ಸ ಎಲ್ಲಿ ಯಾವಾಗ ಎಷ್ಟಕ್ಕ ಯಾರು? ಹಾಂ ನಿಮ್ಮ ಹುಡುಗರು ಬಂದವ. ಹಾಂ ರೊಕ್ಕದ ಏಟ್ ಹೇಳ್ಬಿಡು. ಹೀಗೆ ಆ ಟಗಲ ದೀಡು ಹಂಚೆ ಆಗ್ತದ, ಒಂದು ತಗೋ. ಹಾಂ ಆಯ್ತು, ಅಟ್ಟಿಗೆ ಮುಗಿಸ್ಬಿಡು. ಹಾಂ ಹಾಂ
ಫೋನ್ ಹಚ್ಚರ ಕೇಳಿ ಏನಾಯ್ತದ? ಹಲೋ, ಏನಾಯ್ತು? ಹೌದಾ, ಆರಾಮದಂಗ? ಏನಾಗಿಲ್ಲ ಅಂತ ಆರಾಮದಂಗ? ಹೌದಾ, ಎಲ್ಲ ಹುಡ್ಕರ ನಡ್ರಿ. ತೇಜನ್ ಫೋನು ನಾಟ್ ರೀಚಬಲ್ ಅದ, ಯಾರಿಗೆ ಹತ್ತಮ್ಮ? ಡಾಲ್ ತೋಲು ಫೋನ್ ಅತ್ತಮ್ಮ. ಹಾ, ಎಲ್ಲಿದ್ದಿ ತೋಲು? ಹಾ, ಎಲ್ಲೇ ಇದ್ರಿ ಹತ್ರಪ್ಪ. ಹಾ, ಜಲ್ದಿ ಬಾ. ಎಷ್ಟು ಡೀಲ್ ಮಾಡಿದ್ರು 1 ರೂಪಾಯಿ ಬರ್ಲಿಗ್ಯಾವ? ಹಾ, ಏನ್ ಮಾಡೋದು ಜೀವನ ಗೊತ್ತಲ್ಲ. ಅವ ತೋಲು ಬಂದ್ರೆ ಏನ್ರಿ ನೆಕ್ಸ್ಟ್ ಪ್ಲಾನ್ ಏನ್ರಿ ಮಾಡೋದು? ಎಂತಾದ್ ಬತ್ತು ನನ್ನ ಜೀವನಕ್ಕ? ದುಡುಗ್ ತಪ್ಪು ಮಾಡಿಬಿಟ್ಟೆ. ನಾನು ಫ್ರೆಂಡ್ಶಿಪ್ನು ಕೆಟ್ಟು, ದೋಸ್ತಿನೂ ಕೆಟ್ಟು, ಎಲ್ಲ ನನ್ನ ಏನ್ ಮಾಡ್ಬೇಕಂತೇಳಿ ಏನೋ ತಿಳಿಯೋದಿಲ್ಲ. ಸುಪಾರಿ ಕಿಲ್ಲರ್ ಕರ್ಸಿನಿ, ಅವ್ರಿಗೆ ದುಡ್ಡು ಹೆಂಗ್ ಕೊಡ್ಲಿ? ಊರು ಬಂದ್ರಲ್ಲೂ ಯಾಕೋ ಬಾಯ್ ಫೋನ್ ಸ್ವಿಚ್ ಆಫ್ ಇಟ್ಟಿದ್ದೆ. ಬಾಯ್ ಮೊನ್ನೆ ಡೀಲ್ ಮಾಡಿ ದುಡ್ಡು ಕೊಡು ಅಂತ ನಮ್ಮ ಮನೆ ಕಳಿಸಿದ. ಯಾವ ದುಡ್ಡ? ಫುಲ್ ಮರ್ಡರ್ ಮಾಡಿದ್ಯಾನ? ಹಾ, ಮಾಡೋದು ಹಾಫ್ ಮರ್ಡರ್ ಮಾಡ್ಕೆ ದುಡ್ಡು ಕೇಳಕ್ ಬಂದಿದ್ದೆ.
ಅವ್ನಿಗೆ ಇನ್ನೂ ಏನೋ ಆಗಿಲ್ಲ, ಹಾಸ್ಪಿಟಲ್ದಾಗ ಮತ್ತೆ ರಿಕವರ್ ಆಗ್ಯಾನೋ. ಅಂದೆ ಅವ್ನಿಗೆ ಹೊಡೆದಿ ಟೆನ್ಷನ್ದಾಗ ನಾ ಕೂತೀನಿ. ದುಡ್ಡು ಬೇಡ್ಲಕ್ಕೆ ಬಂದಿರಿ ನೀವು? ಏ ಕೊಡ್ದಾಗ ನೋಡು ನೋಡ್ರಿ. ಏಯ್, ಈಗ ನೀವು ದುಡ್ಡು ಕೊಡ್ತೀವಿ ಕೊಡಲ್ಲ, ನಮ್ಮ ಅಣ್ಣ ಫೋನ್ ಹಚ್ಚಬೇಕಾಗ್ತದ. ಏಯ್, ನಿಮ್ಮ ಅಣ್ಣಗೆ ಬಾ ಫೋನ್ ಹಚ್ಚಲಕ್ಕೆ ಏನದ, ಇವ್ ಮಾಡದೇ ನೀವು ಮಾಡ್ರಿ, ಇವ್ರು ಇಬ್ಬರೇ ಮಾಡ್ರನು. ಇವ್ರ ಸಂಘಟನೆ ಹೋಗಿಲ್ಲನು, ನಾನು ಸುಪಾರಿಕಿಲ್ಲ, ನನಗನು ಕೊಡೋತೀವಿ ನೋಡಮ್ಮ. ಡೀಲ್ ಆಗ್ಯದ, ಎಲ್ಲ ಆಗ್ಯದ, ರೊಕ್ಕ ಕೊಡ್ಲಕ್ಕೆ ನೀವು ಹೆಂಗ್ ಮಾಡ್ತೀಯ? ಈಗ ಏನ್ ರೊಕ್ಕ ಕೊಡೋದಾಗಲ್ಲ, ಕಿತ್ತೇನ ಹೇಳ್ಕೊ ನಿಮ್ಮ ಅಣ್ಣ ಯಾರಿಗೆ ಹೇಳ್ಕೊತೀನಿ, ನಡಿ ನಡಿ. ಏ ಇಲ್ಲೇರು, ಅಣ್ಣಗೆ ಫೋನ್ ಹಾಕ್ತೀನಿ. ಹಲೋ ಅಣ್ಣ. ಹಾ ಅವ ದುಡ್ಡು ಕೊಡಲ್ಲಗೇನ, ಹೆಂಗ್ ಬೇಕಂಗ ನಮಗ ನಿನ್ಗೆ ಮಾತಾಡತ್ತಾನ ಅಣ್ಣ. ಹೌದಾ, ನೀ ಎಲ್ಲಿದ್ದೀವಾಗ ಅಣ್ಣ? ಅಜ್ಜನ್ನ ಕುಡ್ದು ಹಾದಿ ಬಾ. ಹಾ ಇರು, ಅಲ್ಲೇ ಬರ್ತೀವಿ. ಆಯ್ತಣ್ಣ, ಬಾ ಅಣ್ಣ. ಇರು ಇರು, ನಮ್ಮ ಅಣ್ಣ ಬರಕತ್ತಾನ. ಆಯ್ತಾಯ್ತು, ನಿಮ್ಮ ಅಣ್ಣ ಬರ್ಲಿ, ನಿಮ್ಮ ಅಣ್ಣ ನೀವು ಕಲ್ತೇನ್ ಕಿತ್ತೀರ? ನಿನ್ನ ಭಯವೇ ನಿನ್ನ ಮದವು ಸಿಗಲಿ ಬೇಗ ಕಳೆದ ನಗು ಕೂಗೋ ಕಡಲು ಮೌನ ತೀರ ಮನುಜ ನೀನು ಯಾಕೆ ಕ್ರೂರ ಅಂದ್ರೆ ಎಕ್ಕಡ ಬೇಕಾದ್ರೆ ಮಾತಾಡ್ತೀಯ? ಸರಿ ಕೊಡೋತೀನಣ್ಣ.
ನಂಬಿಕೆ ದ್ರೋಹ ಮಾಡ್ತೀಯ ಹರಾಮ್ ಕೋರ್. ಬಿಲ್ಲ ಬಿಲ್ಲ ತಪ್ಪು ನಂದದ. ನಾ ಹೇಳಿದ ಒಂದು ಸುಳ್ಳು ನಿಂತ ಅವ ಈ ಪರಿಸ್ಥಿತಿ ಅನುಭವಿಸ್ಕತ್ತಾನ. ಅವನಿಗೆ ಹೊಡಿಬೇಡ, ಏನೇ ಇದ್ರು ನನಗ್ ಕೇಳು. ಏನದು? ಇಲ್ಲ, ನಮ್ದು ಒಂದು ಮದ್ಲೆ ಕಿರಿಕಿತ್ತು. ನಾನು ನಿಮ್ಮ ಹುಡುಗಿ ಚುಡೇಶನ್ ಅಂತ ಹೇಳಿದ್ನಲ್ಲ, ದೋಸ್ತಿದಾಗ ಒಳ್ಳೇದು ಕೆಟ್ಟದ್ದು ಬರ್ತದ, ಹಿಂಗ್ ಮಿಸ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಹೋಗಬೇಡ. ಇನ್ ಮುಂದೆ ದೋಸ್ತಿ ಅಂದ್ರೆ ಏನು ಬರ್ತ ಪ್ರಾಬ್ಲಮ್ಸ್? ನೀವ್ ಯಾವಾಗ್ಲೂ ಹಿಂಗೆ ಇದ್ರಂದ್ರಲ್ಲ ಯಾವ್ದು ಪ್ರಾಬ್ಲಮ್ಸೇ ಬರಲ್ಲ, ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡು ಹೋಗೋದೇ ದೋಸ್ತಿ. ಯಾವತ್ತು ಈ ತರ ತಪ್ಪಾಗ್ಬಾರ್ದು. ಏನು ರಕ್ತ ಸಂಬಂಧನು ಮೀರಿದ ಸ್ನೇಹವಿದು ನೆನಪಾಯ್ತು ಗೆಳೆಯರೇ ನೆನಪಾಯ್ತು ನೆನಪಾದ್ರೆ ಬರ್ತಿದ್ರು. ಒಂದೇ ತಟ್ಟೆಲಿ ನಾವೆಲ್ರೂ ಊಟ ಮಾಡಿದ್ದು, ಒಂದೇ ಸ್ಕೂಲಲ್ಲಿ ನಾವೆಲ್ರೂ ಪಾಠ ಕಲ್ತಿದ್ದು, ಒಂದೇ ಊರಲ್ಲಿ ಕೂಡಿ ಆಡಿ ಬೆಳೆದಿದ್ದು ನೆನಪಾಯ್ತೋ